ನಾನು ಚಿಕ್ಕಮಗಳೂರಿಂದ ಬಂದಿದ್ದೀನಿ, ನಾನು ಕೂಡ ಅಭ್ಯರ್ಥಿ ಆಗಿದ್ದೀನಿ. ಅಲ್ಲಿ ಕತೆ ಏನು ಗೊತ್ತಾ, ಜೆ ಡಿ ಎಸ್ ಇಂದ ಉಪ್ತಿಮ್ ಶೆಟ್ಟಿ ಅಂತ ನೇಕಾರ ಸಮುದಾಯದವರು ಕ್ಯಾಂಡಿಡೇಟ್ ಮಾಡಿದ್ದಾರೆ. ನ್ಯಾಯವಾಗಿ ಜೆ ಡಿ ಎಸ್ನವ್ರು ಯಾರಿಗೆ ಓಟ್ ಕೇಳಬೇಕು? ಯಾರಿಗೆ ಕೇಳಬೇಕು? ಜೆ ಡಿ ಎಸ್ ಕೇಳಬೇಕು. ಹೌದಾನೆ? ಆದ್ರೆ ಅಲ್ಲಿ ಜೆ ಡಿ ಎಸ್ನ ಎಮ್ ಎಲ್ ಸಿ ಓಟ್ ಕೇಳ್ತಿರೋದು ಕಾಂಗ್ರೆಸ್ಸಿಗೆ ಓಟ್ ಕೇಳಿ ಕೊಡಿ ಅಂತ. ಯಾಕೆ, ನಾನು ರೈತನ ಮಗ ಅಲ್ವಾ, ಒಕ್ಕಲ ಮಗ ಅಲ್ವಾ, ನಾನು ಬೆಳಿಬಾರ್ದ? ಅಂದ್ರೆ ಒಕ್ಕಲ ಮಕ್ಕಳು ಅಂದ್ರೆ ಒಂದ್ ಕುಟುಂಬದವ್ರು ಮಾತ್ರ ಇರ್ಬೇಕಾ, ಉಳಿದವ್ರು ಯಾರು ಬೆಳಿಬಾರ್ದ? ನೋಡಿ, ನಾನು ಒಬ್ಬ ಮಧ್ಯಮ ವರ್ಗದ ರೈತನ ಮಗ, ಹೋರಾಟ ಮಾಡಿ ಎಮ್ ಎಲ್ ಎ ಆಗ್ಬೇಕಾದ್ರೆ 64 ಪೊಲೀಸ್ ಕೇಸ್ ಹಾಕ್ಸ್ಕೊಂಡು ಹೊಡೆದಾಡ್ತವಲ್ಲ, ಹೋರಾಡ್ತವ್ರು, ಚಳುವಳಿ ಮಾಡಿದವು, ಕೇಸ್ ಹಾಕಿಸ್ಕೊಂಡು ವಿಧಾನಸೌಧಕ್ಕೆ ಜನ ಆರಿಸಿ ಕಳಿಸಿದ್ರು. ಅವತ್ತಿಂದ ಇವತ್ತಿನವರೆಗೂ ಸತತವಾಗಿ 4 ಸರಿ ಗೆಲ್ಸಿದ್ದಾರೆ. 4 ಸರಿ ಗೆಲ್ಸಿದ್ರದು ಗೆಲ್ಸಿರೋದು ಅಪರಾಧನ? ಒಳ್ಳೆ ಕೆಲಸ ಮಾಡಿದ್ದೀನಿ. ಅಲ್ಲಿಗೊಂದು ಮೆಡಿಕಲ್ ಕಾಲೇಜ್ ಸ್ಯಾಂಕ್ಷನ್ ಮಾಡಿಸಿದ್ದೀನಿ, 245 ಕೆರೆ ನೀರು ತುಂಬಿಸಲು ಯೋಜನೆ ಮಾಡಿದ್ದೀನಿ. ಈ ಥರ ಒಳ್ಳೆ ಕೆಲಸ ಮಾಡಿದ್ದೀನಿ. ಒಳ್ಳೆ ಕೆಲಸ ಮಾಡಿದ್ದಕ್ಕೆ ಸೋಲ್ಬೇಕಾ? ಅದರಲ್ಲಿ ಕಾಂಗ್ರೆಸ್ಸು ಜೆ ಡಿ ಎಸ್ಸು ಒಂದು, ಇದು ಯಾವ ಸೀಮೆ ನ್ಯಾಯ? ಈಗ ತಾಳಿ ಕಟ್ಟಿ ಸಂಸಾರ ಮಾಡಿದರೆ ಸಂಸಾರಸ್ತ್ರು ಅಂತಾರೆ. ಈ ಥರದಕ್ಕೆ ಏನು ಹೇಳ್ತಾರೆ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.